ಮಣ್ಣಿನ ಮಡಿಕೆಗಳು ನಶಿಸಿ ಹೋಗುತ್ತಿವೆ. ಸ್ಟೀಲ್, ಪ್ಲಾಸ್ಟಿಕ್ ಉಪಯೋಗ ಹೆಚ್ಚಾಗುತ್ತಿದೆ. ಆದರೆ ಕೆಲವರು ಮಣ್ಣಿನ ಮಡಿಕೆಗಳನ್ನ ಶೋಗಾಗಿ ಉಪಯೋಗಿಸುತ್ತಾರೆ. ಮಡಿಕೆಗಳಿಗೆ ಪೇಂಟ್ ಮಾಡಿ ಮನೆ ಅಲಂಕಾರಕ್ಕೆ ಬಳಕೆ ಮಾಡುತ್ತಾರೆ. ಹಾಗಾದ್ರೆ ಮಣ್ಣಿನ ಮಡಿಕೆ ಅಲಂಕಾರ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ನಮಸ್ಕಾರ ಸಿರಿ ವೀಕ್ಷಕರೇ, ಇವತ್ತು ನಾನು ಮಣ್ಣಿನ ಮಡಿಕೆಗೆ ಮೈದಾ ಹಿಟ್ಟನ್ನ ಉಪಯೋಗಿಸ್ಕೊಂಡು ಹೇಗೆಲ್ಲ ಡಿಫ್ರೆಂಟ್ ಆಗಿ ಲುಕ್ ಕೊಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮಣ್ಣಿನ ಮಡಿಕೆಗೆ ಅಲಂಕಾರ ಮಾಡಲು ಬೇಕಾಗುವ ಸಾಮಗ್ರಿಗಳು: ಮಣ್ಣಿನ ಮಡಿಕೆ, ಮೈದಾ ಹಿಟ್ಟು, ಅಕ್ರಿಲಿಕ್ ಪೇಂಟ್ಸ್, ಬೈಂಡರ್ ಮತ್ತು ಗೋಲ್ಡ್ ಪೌಡರ್, ವೈಟ್ ಗ್ಲೂ ಮತ್ತು ಬ್ರಷಸ್. ಈಗ ಮಣ್ಣಿನ ಮಡಿಕೆಗೆ ಹೇಗೆ ಅಲಂಕಾರ ಮಾಡೋದು ಅಂತ ನೋಡೋಣ. ಮೊದಲಿಗೆ ಮೈದಾ ಹಿಟ್ಟನ್ನು ತಗೋತಾ ಇದ್ದೀನಿ ನಾನು. ಮೈದಾ ಹಿಟ್ಟಿಗೆ ವೈಟ್ ಗ್ಲೂನ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾವು ದೋಸೆ ಚಪಾತಿ ಹಿಟ್ಟೆಲ್ಲ ಕಲಿಸ್ಕೋತೀವಲ್ಲ, ಅದೇ ಥರ ನಾವು ನೀರು ಸ್ವಲ್ಪ ನಾನು ಗ್ಲೂ ಹಾಕಿ ಕಲಿಸ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಇದು ಫುಲ್ಲು ಹೊಂದಿಕೆ ಆಗೋ ಥರ ಕಲಿಸ್ಕೋಬೇಕು, ಫುಲ್ ಮಿಕ್ಸ್ ಆಗಬೇಕಿದು. ಇನ್ನೊಂಚೂರು ಗ್ಲೂ ಹಾಕ್ಕೊಂಡೆ ಕಲಿಸ್ಕೊಳ್ಳಿ. ನೋಡಿ ಇವಾಗ ಇದು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡಿದ್ದೀನಿ. ಈ ಥರ ಕಲಿಸ್ಕೋಬೇಕು ಇದನ್ನು. ತುಂಬ ಗಟ್ಟಿಯಾಗೂ ಬೇಡ, ತುಂಬ ತೆಳುವಾಗೂ ಬೇಡ. ಒಂದು ಮೀಡಿಯಮ್ಮಾಗಿ ಕಲಿಸ್ಕೊಂಡ್ರೆ ಸಾಕು, ನಮಗೆ ಉಂಡೆಗಳು ಮಾಡೋಕ್ಕೆ ಬೇಕು. ಸೊ ಇದನ್ನು ಮೀಡಿಯಮ್ಮಾಗಿ ಕಲಿಸ್ಕೊಂಡು ಈಗ ನಾನು ಇದನ್ನು ಸ್ವಲ್ಪ ಎತ್ಕೊಂಡು ಪೂರಿ ಥರ ಸ್ವಲ್ಪ ಎತ್ಕೊಂಡು ಇದನ್ನು ಉಂಡೆ ಮಾಡ್ತಾ ಇದ್ದೀನಿ. ಈ ಥರ ರೌಂಡ್ ಉಂಡೆಗಳು ಮಾಡ್ಕೋಬೇಕು. ಈ ಥರ ಒಂದು 10 ಉಂಡೆಗಳು ಮಾಡ್ಕೊಳ್ಳೋಣ. ಹತ್ತು ಉಂಡೆ ರೆಡಿ ಇದೆ ಇವಾಗ. ಈಗ ನಾನು ಪಾಟ್ ತಗೋತಾ ಇದ್ದೀನಿ. ಈಗ ನಾನು ಹೇಗೆ ಈ ಉಂಡೆಗೆ ಗ್ಲೂ ಹಾಕಿ ಅಂಟಿಸೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಒಂದು ಸ್ವಲ್ಪ ಹಾಕ್ಕೋಬೇಕು ಗ್ಲೂನ, ಯಾಕಂದರೆ ಅದು ಸ್ಟಿಕ್ ಆಗಬೇಕಲ್ವ. ಅದಕ್ಕೆ ಗ್ಲೂನ ಸ್ವಲ್ಪ ಹಾಕ್ಕೊಂಡು ಈ ಥರ ಅಂಟಿಸ್ಕೋಬೇಕು. ಈಗ ಈ ಥರ ಸ್ವಲ್ಪನೇ ಗ್ಲೂ ಹಾಕಿ ಈ ಥರ ಅಂಟಿಸ್ಕೋಬೇಕು. ಇದು ತುಂಬ ಪೇಷನ್ಸ್ ಆಗಿರಬೇಕು, ತುಂಬ ನಿಧಾನಕ್ಕೆ ಅಂಟಿಸ್ಕೋಬೇಕು, ಇಲ್ಲಾಂದರೆ ಅದು ಜಾರ್ಕೊಂಡು ಕೆಳಗಡೆ ಬಂದುಬಿಡುತ್ತೆ. ಸ್ವಲ್ಪ ಗ್ಲೂ ಹಾಕ್ಕೊಳ್ಳಿ. ಇದನ್ನು ನಾವು ಯಾವ ಶೇಪಲ್ಲಿ ಬೇಕಾದರೂ ಅಂಟಿಸ್ಕೋಬೋದು. ನಾನು ದ್ರಾಕ್ಷಿ ಶೇಪಲ್ಲಿ ಅಂಟಿಸೋಣ ಅಂತ ಅಂಟಿಸ್ತಾ ಇದ್ದೀನಿ. ಇದು ಆಲ್ರೆಡಿ ನಾವು ವೈಟ್ ಗ್ಲೂ ಹಾಕಿ ಕಲಸಿರೋದ್ರಿಂದ ಸ್ವಲ್ಪ ಗ್ಲೂ ಹಾಕಿದ್ರೆ ಸಾಕು, ಅದೇ ಸ್ಟಿಕ್ ಆಗುತ್ತೆ. ಈ ರೀತಿ ಎಲ್ಲಾನು ಅಂಟಿಸ್ಕೋಬೇಕು. ನೋಡಿ ಇವಾಗ ಈ ರೀತಿ ಅಂಟಿಸ್ಕೊಂಡ್ಮೇಲೆ ಈ ರೀತಿ ಕಾಣುತ್ತೆ. ಇದು ಒಂದು 5-10 ನಿಮಿಷ ಡ್ರೈ ಆಗಬೇಕಾಗತ್ತೆ. ಈ ಥರ ದ್ರಾಕ್ಷಿ ಶೇಪಲ್ಲಿ ಬಂದಿದೆ ನೋಡಿ. ಇದು ಇದೀವಾಗ ಡ್ರೈ ಆಗಿದೆ ನೋಡಿ. ಈಗ ಇದಕ್ಕೆ ಪೇಂಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಗೋಲ್ಡ್ ಪೌಡರ್ನ ಹಾಕೋತಾ ಇದ್ದೀನಿ. ಇದು ಬಿಂಡರ್ ಅಂತ ಸಿಗುತ್ತೆ ನಿಮಗೆ ಹೊರಗಡೆ ಎಲ್ಲ. ಇದನ್ನು ಹಾಕಿ ನಾನು ಈಗ ಇದನ್ನು ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಂಡು ಮಿಕ್ಸ್ ಮಾಡೋದು ತೋರಿಸ್ತಾ ಇದ್ದೀನಿ. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕಿದು. ಈಗ ಈ ಮಡಿಕೆಗೆ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ಎಷ್ಟಾಗುತ್ತೋ ಅಷ್ಟು ಒಳಗಿನ ಭಾಗಕ್ಕೆ ನೀಟಾಗಿ ಪೇಂಟ್ ಮಾಡ್ಕೋಬೇಕು. ನೀಟಾಗೆ ಸ್ವಲ್ಪ ತಿಕ್ಕಾಗೆ ಕಲಿಸ್ಕೊಂಡಿದ್ದೀನಿ. ನೀಟಾಗೆಲ್ಲ ಈ ಥರ ಪೇಂಟ್ ಮಾಡ್ಕೊಳ್ಬೇಕು.
ಈ ರೀತಿ ಎಲ್ಲ ಫುಲ್ ಪೇಂಟ್ ಮಾಡ್ಕೋಬೇಕು. ನೋಡಿ ಪೇಂಟ್ ಫಿನಿಶ್ ಆಗಿದೆ. ಈಗ ದ್ರಾಕ್ಷಿ ಒಂದು ಬ್ಯಾಕೆ ಉಳಿಯಿತು, ನಾನು ಬ್ಲ್ಯಾಕ್ ಪೇಂಟ್ನ ಅದ್ರ ಮೇಲೆ ಪೇಂಟ್ ಮಾಡ್ತಾ ಇದ್ದೀನಿ. ಮೈದಾ ಹಿಟ್ಟಿನ ಉಂಡೆಯನ್ನು ಮಾಡ್ಕೊಂಡಿದ್ದೀವಲ್ಲ, ಇದ್ರ ಮೇಲೆ ಬ್ಲ್ಯಾಕ್ ಪೇಂಟ್ ಮಾಡಿ ಫುಲ್ ನೀಟಾಗಿ ಕವರ್ ಮಾಡ್ಕೊಳ್ಳೋಣ. ಪೇಂಟ್ ಆಗಿದೆ ಇವಾಗ. ಈಗ ನಾನು ಸುಮ್ಮನೆ ರೌಂಡ್ ಶೇಪ್ ಕೊಡ್ತಾ ಇದ್ದೀನಿ, ಒಂದು ಡಿಸೈನ್ ಮಾಡ್ತೀನಿ ಅಷ್ಟೇ, ಸುಮ್ಮನೆ ಅದಕ್ಕೆ ಔಟ್ಲೈನ್ ಕೊಡ್ತಾ ಇದ್ದೀನಿ. ಔಟ್ಲೈನ್ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಮೈದಾ ಹಿಟ್ಟು ಹಾಗೂ ಆಕ್ರಿಲಿಕ್ ಪೇಂಟನ್ನು ಬಳಸ್ಕೊಂಡು ಮಡಿಕೆಗೆ ಎಷ್ಟು ಸುಂದರವಾದ ಅಲಂಕಾರವನ್ನು ಮಾಡಿದ್ದೀನಿ. ನೀವು ಕೂಡ ಮನೇಲಿ ಕೂತ್ಕೊಂಡು ಈ ಥರ ಸುಲಭವಾಗಿ ಅಲಂಕಾರನ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಇದನ್ನು ಗಿಫ್ಟಾಗಿ ನೀಡ್ಬೋದು, ಒಂದು ಉದ್ಯಮವಾಗಿ ಕೂಡ ಇದನ್ನು ನೀವು ಬಳಸ್ಕೋಬೋದು. ನೋಡಿದ್ರಲ್ಲ ಸಿರಿ ಸಖಿಯರೇ, ನೀವು ಕೂಡ ಪರಿಸರ ಸ್ನೇಹಿ ಮಡಿಕೆಗಳನ್ನು ಹೀಗೆ ಬಳಕೆ ಮಾಡಬಹುದು. ಕಡಿಮೆ ಖರ್ಚಿನಲ್ಲಿ ಮನೆಯಂದವನ್ನು ಹೆಚ್ಚಿಸಬಹುದು ಅಂದರೆ ನೀವ್ಯಾಕೆ ಇದನ್ನು ಒಂದು ಬಾರಿ ಟ್ರೈ ಮಾಡಬಾರ್ದು?